ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಚೈತ್ರಿಕಾ ಭಟ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾನು ಒಂದು ಹೊಸ ಜಾಗಕ್ಕೆ ಬಂದಿದ್ದೀನಿ. ಆ ಜಾಗದ ಹೆಸರು ಬಂದು ಹಳೆಬೀಡು ಅಂತ. ಆ್ಯಂಡ್ ಇದನ್ನು ಹೇಳೋದಕ್ಕೂ ಮುಂಚೆ ನಾನು ಈ ರಾಜರದ್ದು ಅಥವಾ ಈ ಡೈನಾಸ್ಟಿದ ಕೆಲವು ಬ್ರೀಫ್ ಇಂಟ್ರೊಡಕ್ಷನ್ನ ಕೊಟ್ಬಿಡ್ತೀನಿ. ಸುಮಾರು 1000 ವರ್ಷಗಳ ಹಿಂದೆ ಹೊಯ್ಸಳ ಡೈನಾಸ್ಟಿ ಸ್ಥಾಪನೆ ಆಯಿತು. ಹೊಯ್ಸಳ ಡೈನಾಸ್ಟಿಯನ್ನು ಸ್ಥಾಪನೆ ಮಾಡಿದವರು ರಾಜ ಸಳ ಅನ್ನುವಂತಹ ಮಹಾರಾಜ. ಹೊಯ್ಸಳ ಅಂತ ನೇಮ್ ಹೇಗೆ ಬಂತು ಅನ್ನೋದಕ್ಕೆ ಒಂದು ಸಣ್ಣ ಕತೆ ಇದೆ. ಸುಮಾರು 1000 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ಅಂಗಡಿ ಅನ್ನುವಂಥ ಜಾಗ ಇದೆ. ಅದರಲ್ಲಿ ಈಗಲೂ ಸಹ ಅಂಗಡಿ ಅನ್ನುವಂಥ ಜಾಗ ಇದ್ದೇ ಇದೆ. ಅಲ್ಲಿ ತುಂಬ ದಟ್ಟವಾಗಿರುವಂತಹ ಅರಣ್ಯದ ಮಧ್ಯೆ ಒಂದು ಊರಿತ್ತು. ಅಲ್ಲಿ ವಾಸಂತಿಕ ಅನ್ನುವಂತಹ ರಾಣಿ ಸಹ ಇದ್ದರು. ಅವರ ರಾಜ್ಯದಲ್ಲಿ ಸುದತ್ತಾಚಾರ್ಯರು ಅನ್ನುವಂತಹ ಒಬ್ಬರು ಮಹರ್ಷಿ ಸುಮಾರು ಮಕ್ಕಳಿಗೆ ವೇದ ಪಾಠಗಳನ್ನ ಮಾಡ್ತಾರೆ. ಹಾಗೆ ವೇದ ಪಾಠಗಳು ಮತ್ತು ಶಸ್ತ್ರಾಭ್ಯಾಸಗಳನ್ನ ಹೇಗೆ ಒಂದು ರಾಜರ ಮಕ್ಕಳು ಆಗಿನ ಕಾಲದಲ್ಲಿ ಹೇಗೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಒಬ್ಬ ಆಚಾರ್ಯರ ಹತ್ರ ಕಳಿಸ್ತಾ ಇದ್ರು, ಹಾಗೆ ಸುಮಾರು ರಾಜ ಮಕ್ಕಳು ಸುದತ್ತಾಚಾರ್ಯರ ಜೊತೆಗೆ ವೇದ ಪಾಠಗಳನ್ನು ಹಾಗೆ ಶಸ್ತ್ರಾಸ್ತ್ರಗಳನ್ನ ಕಲ್ತ್ಕೊಳ್ಳೋದಕ್ಕೆ ಬಂದಿರ್ತಾರೆ. ಒಂದು ದಿವಸ ಏನಾಗುತ್ತೆ ಅಂದರೆ, ಒಂದು ಹುಲಿ ಕಾಡಿನಿಂದ ಆ ನಾಡಿನತ್ತ ಬರುತ್ತೆ. ಆ ಹುಲಿ ಯಾರ ಕೈಗೂ ಕಂಟ್ರೋಲಿಗೆ ಸಿಗೋದಿಲ್ಲ. ಆವಾಗ ಸುದತ್ತಾಚಾರ್ಯರು ತಮ್ಮ ಪ್ರಿಯ ಶಿಷ್ಯ ಆದಂತಹ ಸಳ ಎನ್ನುವಂಥ ಹುಡುಗನಿಗೆ ಹೇಳ್ತಾರೆ, ಆ ಹುಲಿಯನ್ನು ನೀನು ಕಂಟ್ರೋಲಿಗೆ ತಗೋ ಅದನ್ನು ಅಂತ ಹೇಳಿಬಿಟ್ಟು ಒಂದು ಮಾತು ಹೇಳ್ತಾರೆ, ಹೊಯ್ ಸಳ ಅಂತ. ಹೊಯ್ ಅಂದರೆ ಹುಲಿಗೆ ಹೊಡೆದು ಅಥವಾ ಏನಾದರೂ ಮಾಡಿ ಒಂದು ಕಂಟ್ರೋಲಿಗೆ ತೊಗೊಂಡು ಬಾ ಸಳ ಅಂತ. ಅದರಿಂದ ಹೊಯ್ಸಳ ಅಂತ ಅವ್ರು ಹೇಳುತ್ತಾರೆ. ಸೊ ಅದು ಹೊಯ್ಸಳ ಅನ್ನುವಂಥ ಡೈನಾಸ್ಟಿ ಆಗುತ್ತೆ. ಮುಂದೆ ಸುದತ್ತಾಚಾರ್ಯರು ಸಳ ಅನ್ನುವಂತಹ ಹುಡುಗನಿಗೆ ಹೇಳ್ತಾರೆ, ನಿಂದೇ ಆದಂಥ ಒಂದು ರಾಜ್ಯನ ಸ್ಥಾಪನೆ ಮಾಡು, ನಿಂದೇ ಆದಂಥ ಒಂದು ಡೈನಾಸ್ಟಿನ ಕ್ರಿಯೇಟ್ ಮಾಡ್ಕೊ ನೀನು ಅಂತ. ಸೊ ಅವ್ರು ಸುಮಾರು ಜನಗಳ ಜೊತೆ ಸೇರಿ ಅವ್ರು ಹೊಯ್ಸಳ ಅನ್ನುವಂತಹ ಒಂದು ವಂಶನ ಸ್ಥಾಪನೆ ಮಾಡ್ತಾರೆ ಅಥವಾ ಒಂದು ಡೈನಾಸ್ಟಿನ ಸ್ಥಾಪನೆ ಮಾಡ್ತಾರೆ. ಅವ್ರ ಕಾಲದಲ್ಲಿ, ಹೊಯ್ಸಳ ಅನ್ನುವಂಥ ಕಾಲದಲ್ಲಿ, ಹೊಯ್ಸಳ ಡೈನಾಸ್ಟಿ ಕಾಲದಲ್ಲಿ ಶಿಲ್ಪಕಲೆಗಳಿಗೆ, ಸಂಸ್ಕೃತಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಥವಾ ನೃತ್ಯ, ಚಿತ್ರಕಲೆ, ಪ್ರತಿಯೊಂದಕ್ಕೂ ತುಂಬಾ ಪ್ರಾಶಸ್ತ್ಯನೇ ಕೊಡ್ತಾರೆ, ಎನ್ಕರೇಜ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅವ್ರ ಟೈಮಲ್ಲಿ ತುಂಬ ಜನ ಶಿಲ್ಪಕಾರರು ಕೆತ್ತನೆ ಕೆಲಸಗಳನ್ನ ಮಾಡ್ತಾರೆ. ಅದಕ್ಕೆಲ್ಲ ಪುರಾವೆ ಅನ್ನುವಂತೆ ಬೇಲೂರು ಹಳೆಬೀಡು ಇದೆ. ಮೊದಲು ಮಂಗಳೂರಿನಲ್ಲೇ ಇದ್ದಂಥ ಅವರ ಅಡ್ಮಿನಿಸ್ಟ್ರೇಟಿವ್ ಅಥವಾ ಏನಂತಾರೆ ಅವರ ರಾಜಧಾನಿಯನ್ನು ಮುಂದೆ ಮೊದಲು ಸೊಸೆಯೂರು ಅನ್ನುವಂತಹ ಕಡೆ ಅವರ ರಾಜಧಾನಿ ಇರುತ್ತೆ. ಅಲ್ಲಿಂದ ಮುಂದೆ ಅವರು ಬೇಲೂರಿಗೆ ಅದನ್ನು ವರ್ಗಾವಣೆ ಮಾಡ್ಕೋತಾರೆ. ಬೇಲೂರಿಗೆ ವೇಲೂರುಪುರ ಅಂತಹ ಸಹ ಹೆಸರಿದೆ. ಇವಾಗ್ಲೂ ವೇಲೂರುಪುರ ಅಂತ ನೀವು ಅಲ್ಲಲ್ಲಿ ಬೋರ್ಡ್ಗಳನ್ನ ನೋಡ್ಬೋದು. ಬೇಲೂರಿನಲ್ಲಿ ಚನ್ನಕೇಶ್ವರ ದೇವಸ್ಥಾನ ಇದೆ, ವಿಚ್ ಈಸ್ ರಿಲೇಟೆಡ್ ಟು ಕೃಷ್ಣನಿಗೆ ಸಂಬಂಧಪಟ್ಟಂತಹ ದೇವಸ್ಥಾನ ಚನ್ನಕೇಶ್ವ ಅಂತ ಅನ್ನೋದನ್ನು. ಅದನ್ನು ಹೊಯ್ಸಳರಲ್ಲಿ ತುಂಬ ಫೇಮಸ್ ಆಗಿರುವಂತಹ ರಾಜ ವಿಷ್ಣುವರ್ಧನ ಅವರು ಕಟ್ಟಿಸ್ತಾರೆ. ಅಲ್ಲೇ ಚನ್ನಗಿರಾಯ ದೇವಸ್ಥಾನ ಅಂತ ಇನ್ನೊಂದು ಅಲ್ಲೇ ಪಕ್ಕದಲ್ಲೇ ಇದೆ, ಒಂದು 15-20 ಫೀಟಲ್ಲೇ ಡಿಫ್ರೆನ್ಸಲ್ಲಿದೆ. ಅದನ್ನು ವಿಷ್ಣುವರ್ಧನ ರಾಜನ ಹೆಂಡತಿ ಆದಂತಹ ಶಾಂತಲಾ ದೇವಿಯವರು ಅದಕ್ಕೆ ಸ್ಪಾನ್ಸರ್ ಮಾಡ್ತಾರೆ. ಸೊ ಅವರು ಚನ್ನಗಿರಾಯ ದೇವಸ್ಥಾನನ ಅವರು ಕಟ್ಟಿಸ್ತಾರೆ. ಅಲ್ಲಿ ನೀವು ಅದಕ್ಕೆ ಸುಂದರವಾಗಿರುವಂತಹ ಶಿಲ್ಪಕಲೆ ಮತ್ತು ಆವರಣ, ಒಳಗಡೆ ಕಂಬ, ಕೆತ್ತನೆಗಳು ಮತ್ತು ಶಿಲ್ಪಕಲಾಕೃತಿಗಳು, ಶಿಲಾಬಾಲಿಕೆ, ಬೇಲೂರು ಶಿಲಾಬಾಲಿಕೆ ಅಂತಲೇ ಹೆಸರಿದೆ. ಸೊ ಅದು ತುಂಬ ಚೆನ್ನಾಗಿರುವಂತಹ ಶಿಲಾಬಾಲಿಕೆಗಳ ಸ್ಕಲ್ಪ್ಚರ್ ಸಹ ಇದೆ ಅಲ್ಲಿ. ಹಾಗೆ ಅಲ್ಲಿಂದ ಒಂದು 15-20 ಕಿಲೋಮೀಟ್ರ್ ದೂರ ಬಂದರೆ ಹಳೆಬೀಡು ಅಂತಹ ಹೆಸರಿದೆ. ನಾನು ಏನಂತ ಹೇಳಿದೆ, ಬೇಲೂರು ಅಂತ. ನೆಕ್ಸ್ಟ್ ಅವರು ಸೊಸೆಯೂರಿಂದ ಬೇಲೂರಿಗೆ ಹೇಗೆ ಅವರ ರಾಜಧಾನಿಯನ್ನು ಶಿಫ್ಟ್ ಮಾಡಿಕೊಂಡ್ರು, ಬೇಲೂರಿಂದ ನೆಕ್ಸ್ಟ್ ಅವರು ಹಳೆಬೀಡಿಗೆ ಅವರ ರಾಜಧಾನಿಯನ್ನು ಶಿಫ್ಟ್ ಮಾಡ್ಕೋತಾರೆ. ಹಳೆಬೀಡು ಮೊದಲು ದ್ವಾರ ಸಮುದ್ರ ಅಂತಹ ಸಹ ಕರಿತಾ ಇದ್ರು. ಯಾರು ಕನ್ಫ್ಯೂಸ್ ಆಗಬೇಡಿ, ದ್ವಾರ ಸಮುದ್ರ ಅಂದರೂ ಒಂದೇ, ಹಳೆಬೀಡು ಅಂದರೂ ಸಹ ಒಂದೇ. ಹಳೆಬೀಡಿನಲ್ಲಿ ಒಂದು ದೇವಸ್ಥಾನ ಇದೆ, ಹೊಯ್ಸಳೇಶ್ವರ ಅಂತ ದೇವಸ್ಥಾನ ಇದೆ. ಅದು ಶಿವನಿಗೆ ಸಂಬಂಧಪಟ್ಟಂತಹ ದೇವಸ್ಥಾನ. ಅಲ್ಲಿ ತುಂಬ ಸುಂದರವಾದಂಥ ಶಿವಲಿಂಗ ಇದೆ, ಹಾಗೆ 2 ಬೃಹದಾಕಾರವಾದಂತಹ ನಂದಿ ಸಹ ಇದೆ ಆ ಶಿವಲಿಂಗದ ಮುಂದೆ. ಆ್ಯಂಡ್ ತುಂಬ ಸುಂದರವಾಗಿರುವಂತಹ ಜಾಗ. ಬೇಲೂರು ಬಂದುಬಿಟ್ಟು ಯಗಾಚಿ ಅನ್ನುವಂತಹ ನದಿಯ ದಂಡೆ ಮೇಲೆ ಇರುವಂತಹ ನಗರ ಅದು. ಅಲ್ಲೊಂದು ಕಲ್ಯಾಣಿ ಸಹ ಇದೆ. ಆ ಕಲ್ಯಾಣಿಯಲ್ಲಿರುವಂತಹ ನೀರಿನಿಂದನೇ ದೇವರಿಗೆ ಅಭಿಷೇಕ ಸಹ ನಡೆಯುತ್ತೆ. ಆದರೆ ಇವಾಗ ನಾವು ಅಲ್ಲಿ ಹೋಗಿದ್ದಾಗ ನೋಡಿದ್ವಿ, ಕೆಲವು ಸ್ಟೂಡೆಂಟ್ಸು ಅಲ್ಲಿ ರಿಸರ್ಚ್ಗಳನ್ನ ಸಹ ಮಾಡ್ತಾ ಇದ್ದಾರೆ. ಯಾಕಂದರೆ ಆ ಬಾವಿ ನೀರು ಇವಾಗ ಸ್ವಲ್ಪ ಕುಡಿಲಿಕ್ಕೆ ಅಥವಾ ಉಪಯೋಗಿಸಲಿಕ್ಕೆ ಸ್ವಲ್ಪ ಅನುಕೂಲಕರವಾಗಿಲ್ಲ. ಅದನ್ನು ಹೇಗೆ ರಿಯೂಸಬಲ್ ಮಾಡ್ಬೋದು, ಅದನ್ನು ಹೇಗೆ ಪ್ಯೂರಿಫೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ರಿಸರ್ಚ್ಗಳು ನಡೀತಾ ಇದೆ. ಹಾಗೆ ಆ ಶಿಲ್ಪಕಲೆಗಳಿಗೆ ಮತ್ತು ಆ ಮಾನ್ಯುಮೆಂಟ್ಗಳನ್ನೆಲ್ಲ ಪ್ರಿಸರ್ವ್ ಮಾಡೋದಕ್ಕೆ ಅದರದ್ದು ವಾಷಿಂಗ್ ಕೆಲಸಗಳು ಸಹ ನಡೀತಾ ಇದೆ. ಅದರದ್ದು ವ್ಯಾಲ್ಯೂಸ್ನ ಇನ್ನೂ ಹೇಗೆ ಇನ್ಕ್ರೀಸ್ ಮಾಡಬೇಕು, ಅದರ ಡ್ಯೂರೇಬಿಲಿಟಿನ ಇನ್ನೂ ಹೇಗೆ ಮೇಂಟೈನ್ ಮಾಡಬೇಕು, ಇನ್ನ ಇನ್ಕ್ರೀಸ್ ಮಾಡಬೇಕು, ಸಸ್ಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ರಿಸರ್ಚ್ಗಳು ಸಹ ನಡೀತಾ ಇದ್ದಾವೆ. ಆ ಜಾಗದಲ್ಲಿ ಗೌರ್ಮೆಂಟ್ ಸಹ ಅದಕ್ಕೆ ಕೆಲವು ಅನುದಾನಗಳನ್ನ ಮಾಡ್ತಾ ಇದೆ, ಕೆಲವು ಪ್ರಾಜೆಕ್ಟ್ಗಳನ್ನ ಲಾಂಚ್ ಮಾಡ್ತಾ ಇದೆ, ವಿಚ್ ಇಸ್ ವೆರಿ ಗುಡ್ ಥಿಂಗ್. ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಹಾಗೆ ನಾನು ಕೆಲವು ಡಿಸ್ಟೆನ್ಸ್ಗಳ ಬಗ್ಗೆ ಕ್ಯಾಲ್ಕುಲೇಷನ್ ನಿಮಗೊಂದು ಅಂದಾಜು ಕೊಟ್ಬಿಡ್ತೀನಿ. ಬೆಂಗಳೂರಿಂದ ಸುಮಾರು ಒಂದು 200 ಕಿಲೋಮೀಟರ್ ದೂರದಲ್ಲಿದೆ ಈ ಜಾಗ. ಇದು ಹಾಸನ್ಗೆ ರಿಲೇಟೆಡ್, ಹಾಸನ್ ಡಿಸ್ಟ್ರಿಕ್ಟಲ್ಲಿ ಇರುವಂತಹ ಜಾಗ ಇದು, ಬೇಲೂರು ಮತ್ತು ಹಳೆಬೀಡು. ಬೆಂಗಳೂರಿಂದ ಒಂದು 200 ಕಿಲೋಮೀಟರ್ ದೂರ ಆಗುತ್ತೆ. ಮೈಸೂರಿಂದ ಅಪ್ರಾಕ್ಸಿಮೇಟ್ ಒಂದು 150 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರಿಂದ 184 ಕಿಲೋಮೀಟರ್ ದೂರದಲ್ಲಿದೆ. ಆ್ಯಂಡ್ ಬೇಲೂರು ಹಳೆಬೀಡು ಬಂದು ಅವಳಿ ನಗರಗಳು. ಅದನ್ನು ನೀವು ಹುಬ್ಬಳ್ಳಿ ಧಾರವಾಡ ಥರ ಕರಿಬೋದು, ಅಂದರೆ ಅವಳಿ ನಗರಗಳ ಥರ. ಬೇಲೂರು ಹಳೆಬೀಡು ಸಿನಾನಿಮಸ್ ಆಗಿ ಬಂದುಬಿಡುತ್ತೆ ನಿಮಗೆ, ಅದು ಅವಳಿ ನಗರಗಳು. ಎರಡಕ್ಕೂ ಮಧ್ಯೆ ಆಲ್ಮೋಸ್ಟ್ 15 to 19 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಸೊ ನೀವು ಫಸ್ಟ್ ಬೇಲೂರಿಗೆ ಹೋದರೆ ನೀವು ನೆಕ್ಸ್ಟ್ ಹಳೆಬೀಡಿಗೆ ಹೋಗ್ಬೋದು ವಿತಿನ್ 15 ಕಿಲೋಮೀಟರ್ಸ್. ಸೊ ವಿತಿನ್ ಹಾಫ್ ಆನ್ ಅವರಲ್ಲಿ ನೀವು ರೀಚ್ ಆಗಿಬಿಡ್ಬೋದು. ನೀವು ಫಸ್ಟ್ ಹಳೆಬೀಡಿಗೆ ಹೋದರೆ ಸೇಮ್ ವಿತಿನ್ 15 ಮಿನಿಟ್ಸ್ ನೀವು ಬೇಲೂರಿಗೆ ಬರ್ಬೋದು. ಆ್ಯಂಡ್ ಬೇಲೂರಲ್ಲಿ ಮಧ್ಯಾಹ್ನದ ಊಟ ಸಹ ಇದೆ. ವಿ ಆರ್ ಫಾರ್ಚುನೇಟ್ ಎನಫ್ ಟು ಟೇಸ್ಟ್ ಟೆಂಪಲ್ ಫುಡ್ನ ನಮಗೆ ಟೇಸ್ಟ್ ಮಾಡೋಕ್ಕೆ ಅವಕಾಶ ಸಿಕ್ತು. ನಾವು ಅರೌಂಡ್ 1:30 ಟೈಮ್ಗೆ ನಾವು ಬೇಲೂರಿಗೆ ಹೋದ್ವಿ ಹಳೆಬೀಡು ಮುಗಿಸ್ಕೊಂಡು. ಸೊ ನಾವಲ್ಲಿ ಮಧ್ಯಾಹ್ನ ಊಟ ಸಹ ಮಾಡಿದ್ವಿ, ಅನ್ನಪ್ರಸಾದ ಸಹ ಸಿಕ್ತು ನಮಗೆ. ದೇವಸ್ಥಾನದ ಕಡೆಯಿಂದ ಊಟ ಇಟ್ಟಿದ್ರು, ರೆಗ್ಯುಲರಾಗಿ ನಡೀತಾ ಇರುತ್ತೆ ಅದು. ಸೊ ನಿಮಗೆ ಟೈಮ್, ನೀವು ಅದೇ ಟೈಮ್ಗೆ ಹೋಗಿದರೆ ಟೈಮ್ ಅಡ್ಜಸ್ಟ್ ಆದರೆ ಪ್ಲೀಸ್ ಹೋಗಿ ಅಲ್ಲಿ ಊಟ ಸಹ ಮಾಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿ, ತುಂಬ ಟೇಸ್ಟ್ಫುಲ್ ಆಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ದಿಸ್ ಈಸ್ ಸಮ್ ಆಫ್ ದ ಬ್ರೀಫಾಗಿ ಇರುವಂತಹ ಇನ್ಫಾರ್ಮೇಷನ್ನು. ನೋಡೋಕೆ ತುಂಬ ಚೆನ್ನಾಗಿದೆ. ಆವಾಗಿನ ಕಾಲದ ಶಿಲ್ಪಕಲೆ ಹೇಗಿತ್ತು, ಕರ್ನಾಟಕ ರಾಜ್ಯ ಎಷ್ಟು ವಿಜೃಂಭಣೆಯಿಂದ ಇತ್ತು. ನೀವು ನೋಡಿದಾಗೆ ವಿಜಯನಗರ ಡೈನಾಸ್ಟಿ ಇರ್ಬೋದು, ಆವಾಗ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಮುತ್ತು ರತ್ನಗಳನ್ನ ಹೇಗೆ ಸೇರಲ್ಲಿ ಇಟ್ಕೊಂಡು ಅಳಿತಾ ಇದ್ರು, ಅದು ನಾವು ಕಣ್ಣಾರೆ ನೋಡದೇ ಇದ್ರು ಅವ್ರ ಇದ್ದಂತಹ ಕೊಡುಗೆಗಳಿಂದ ನಮಗೆ ಗೊತ್ತಾಗುತ್ತೆ ಎಷ್ಟು ಸುಂದರವಾಗಿ, ಎಷ್ಟು ಲಕ್ಸುರಿಯಸ್ ಆಗಿ ಇತ್ತು ನಮ್ಮ ಕರ್ನಾಟಕ ರಾಜ್ಯ ಅನ್ನೋದು. ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ವಿಸಿಟ್ ಮಾಡೋದಕ್ಕೆ. ಫ್ಯಾಮಿಲಿ ಜೊತೆಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಆ ಜಾಗಗಳನ್ನ ತೋರಿಸೋದ್ರಿಂದ ಅವ್ರಿಗೂ ಒಂದು ನಾಲೆಡ್ಜ್ ಏನಾಗುತ್ತೆ, ಹಾಗೆ ರಿಲೇಟಬಲ್ ಆಗುತ್ತೆ ಅವ್ರ ಎಜುಕೇಷನ್ಗೂ ಸಹ. ಅವರು ಇದನ್ನೆಲ್ಲ ನೋಡಿ ಎನ್ಕರೇಜ್ ಮಾಡಿ, ಸೇವ್ ಮಾಡಿ ಮುಂದಿನ ಜನ್ರೇಷನ್ಗೆ ಕೊಡೋದಕ್ಕೂ ಸಹ ಇದೊಂದು ವೇ ಆಗುತ್ತೆ. ಆ್ಯಂಡ್ ನನಗಂತೂ ನನ್ನ ಫ್ಯಾಮಿಲಿ ಜೊತೆ ಹೋಗಿದ್ದೆ, ತುಂಬ ಸಂತೋಷ ಆಯಿತು, ಖುಷಿ ಆಯಿತು. ಒನ್ ಡೇ ಆರಾಮಾಗಿ ನೀವು ಸ್ಪೆಂಡ್ ಮಾಡಿ ಬರ್ಬೋದು ಫ್ಯಾಮಿಲಿ ಜೊತೆಗೆ ಅಥವಾ ಫ್ರೆಂಡ್ಸ್ ಜೊತೆಗೆ. ತುಂಬ ಚೆನ್ನಾಗಿರುತ್ತೆ, ಜಾಗಗಳನ್ನ ನೋಡ್ಕೊಂಡು ಬನ್ನಿ, ತುಂಬ ಸುಂದರವಾಗಿದೆ. ಹಾಗೆ ಎಂಡ್ ಬರ್ತಾ ಈ ಹೊಯ್ಸಳ ಡೈನಾಸ್ಟಿ ಹೇಗೆ ಹೆಂಡು ಬರ್ತಾ ಇತ್ತು, ಆಗ ಡೆಲ್ಲಿ ಸುಲ್ತಾನ್ಸಿಂದ ಸ್ವಲ್ಪ ಅಫೆಕ್ಟ್ ಕೂಡ ಆಯಿತು ನೆಗೆಟಿವ್ ಆಗಿ. ಕೆಲವು ಸ್ಕಲ್ಪ್ಚರ್ಗಳನ್ನ ಅವರು ಡ್ಯಾಮೇಜ್ ಸಹ ಮಾಡಿದ್ದಾರೆ ಬಿಕಾಸ್ ಆಫ್ ಸಮ್ ವಾರ್ ಇಶ್ಯೂಸ್ ಇಂದ ಇರ್ಬೋದು. ಅದನ್ನೆಲ್ಲ ನಾವು ಇಗ್ನೋರ್ ಮಾಡಿ ಒಳ್ಳೆ ಕಡೆ ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಇನ್ನೂ ಸುಂದರವಾಗಿರುವಂತಹ ಶಿಲ್ಪಕಲೆಗಳು ಅಲ್ಲಿ ಇದೆ. ನಮಗದು ಪ್ರೂಫ್ ಕಾಣಿಸ್ತಾ ಇದೆ. ಅದನ್ನು ಮೇಂಟೈನ್ ಮಾಡೋದಕ್ಕೂ ಸಹ ಲೋಕಲ್ ಬಾಡೀಸ್ ಅಥವಾ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ತುಂಬ ಅನುದಾನಗಳನ್ನ ಕೊಡ್ತಾ ಇದೆ. ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗೆ ಜನಗಳು ಸಹ ಯಾರಲ್ಲಿ ಟೂರಿಸ್ಟ್ಗಳು ಹೋಗ್ತಾರೆ ಅಲ್ಲಿ ಪ್ಲಾಸ್ಟಿಕ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆದಷ್ಟು ಅದನ್ನ ಡ್ಯಾಮೇಜ್ ಮಾಡದೆ ತುಂಬ ಸುಂದರವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದು ಒಳ್ಳೆ. ಗೈಡ್ಗಳು ಸಹ ಅವೈಲೇಬಲ್ ಇದ್ದಾರೆ. ಸೊ ಒಂದು ಸರ್ತಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.